ನೋಡಿ, ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದು ಲೋಕಸಭೆ ಎಲೆಕ್ಷನ್ಗೆ. ಲೋಕಸಭೆ ಸಮರಕ್ಕೆ ಮೂರೂ ಪಕ್ಷಗಳ ನಾಯಕರು ಕೂಡ ಈಗಾಗಲೇ ರಣತಂತ್ರವನ್ನ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ನ ಸ್ಟಾರ್ ಪ್ಲಾನ್ ಕೂಡ ಈಗಾಗಲೇ ರೆಡಿ ಆಗಿದೆ. ಒಂದಷ್ಟು ಜನ ಸ್ಟಾರ್ಗಳನ್ನ ಈ ಬಾರಿಯ ಲೋಕಸಭೆಯಲ್ಲಿ ನಿಲ್ಲಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ನೋಡಿ, ಕಾಂಗ್ರೆಸ್ನತ್ತ ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಗಳು ಬರ್ತಾ ಇರೋದು. ಮೈಸೂರು ಅಖಾಡಕ್ಕೆ ನಟ ಡಾಲಿ ಧನಂಜಯ್ ಎಂಟ್ರಿ ಕೊಡೋದು ಈಗ ಫಿಕ್ಸ್ ಆಗಿದೆ ಅನ್ನುವ ಮಾತುಗಳು ಕೇಳ್ಬರ್ತಾ ಇರೋದು. ಪ್ರತಾಪ್ ಸಿಂಹ ಎದುರುಗಡೆ ಡಾಲಿ ಧನಂಜಯ್ ನಿಲ್ಲೋದು ಫಿಕ್ಸ್. ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಈಗಾಗಲೇ ಒಂದು ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಡಾಲಿ ಧನಂಜಯ್ ಅವರನ್ನ ನಿಲ್ಲಿಸಿದ್ರೆ ಗೆಲ್ಲುವಂಥದ್ದು ಬಹುತೇಕ ಫಿಕ್ಸ್ ಅಂತ. ಮೈಸೂರು ಕೊಡಗು ಗೆಲ್ಲೋದಕ್ಕೆ ಕಾಂಗ್ರೆಸ್ ಈಗಾಗಲೇ ಸಿಕ್ಕಾಪಟ್ಟೆ ವರ್ಕೌಟ್ ಅನ್ನ ಮಾಡ್ತಾ ಇದೆ. ಡಾಲಿ ಧನಂಜಯ್ ಅನ್ನ ಕಣಕ್ಕಿಳಿಸಿ ಪ್ರತಾಪ್ ಸಿಂಹ ಮಣಿಸೋದಕ್ಕೆ ಈಗಾಗಲೇ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ತಾ ಇರೋದು. ಶಿವಮೊಗ್ಗದಲ್ಲಿ ಗೀತಕ್ಕ ಬದಲಿಗೆ ನಟ ಶಿವಣ್ಣ ನಿಲ್ತಾರ? ಶಿವಮೊಗ್ಗದ ಕಾಂಗ್ರೆಸ್ ಅಭ್ಯರ್ಥಿ ಆಕಾಂಕ್ಷಿಯಾಗಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರು. ಲೋಕಸಭೆಗೆ ನಟಿ ರಮ್ಯಾ ರೀಎಂಟ್ರಿ ಮಾಡೋದು ಫಿಕ್ಸ್. ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ರಮ್ಯಾ ಎಂಟ್ರಿ ಕೊಡೋದು ಪಕ್ಕಾನ? ಮತ್ತೊಂದು ಕಡೆ ನಟ ದುನಿಯಾ ವಿಜಯ್ ಕೂಡ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ? ದುನಿಯಾ ವಿಜಯ್ ಜೊತೆಗೆ ಈಗಾಗಲೇ ಕೈ ಪಕ್ಷದ ನಾಯಕರು ಮಾತುಕತೆಯನ್ನ ನಡೆಸಿದ್ದಾರೆ. ಈಗಾಗಲೇ ಹಲವು ಸ್ಟಾರ್ಗಳ ಜೊತೆಗೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾತುಕತೆ ಕೂಡ ಮಾಡಿದ್ದಾರೆ ಲೋಕಸಭಾ ಅಖಾಡದಲ್ಲಿ. ಹಾಗಾದ್ರೆ ಹೇಗಿರುತ್ತೆ ಕಾಂಗ್ರೆಸ್ ಸ್ಟಾರ್ ಕ್ಯಾಂಪೇನ್? ನೋಡಿ, ಸ್ಟಾರ್ಗಳು ಕಣಕ್ಕಿಳಿತಾ ಇದ್ದಾರೆ ಅಂತ ಹೇಳಿದ್ರೆ ಸ್ಟಾರ್ ಕ್ಯಾಂಪೇನ್ ಅಂತೂ ಇದ್ದೇ ಇರುತ್ತೆ. ಆ ಸ್ಟಾರ್ಗಳ ಪರ ಕ್ಯಾಂಪೇನ್ ಮಾಡೋರು ಕೂಡ ಸ್ಟಾರ್ ನಟ ನಟಿಯರಾಗಿರ್ತಾರೆ. ಹಾಗಾಗಿ ಬಹಳಷ್ಟು ಕುತೂಹಲ ಇದೆ. ಈ ಕಡೆ ಡಾಲಿ ಧನಂಜಯ್ ಅವರನ್ನ ನಿಲ್ಸೋದಕ್ಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಗೀತಾ ಶಿವರಾಜ್ ಕುಮಾರ್ ಅವರ ಬದಲಿಗೆ ಶಿವಮೊಗ್ಗ ಕ್ಷೇತ್ರದಿಂದ ಶಿವರಾಜ್ ಕುಮಾರ್ ಅವರನ್ನ ಕಣಕ್ಕಿಳಿಸೋದಕ್ಕೂ ಕೂಡ ಒಂದು ಕಡೆ ಪ್ಲಾನ್ ಆಗ್ತಾ ಇದೆ. ಮತ್ತೊಂದು ಕಡೆ ರಮ್ಯಾ ಮತ್ತೊಮ್ಮೆ ರಾಜಕೀಯಕ್ಕೆ ರೀಎಂಟ್ರಿ ಕೊಡುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಲೋಕಸಭೆಗೆ ನಟಿ ರಮ್ಯಾ ರೀಎಂಟ್ರಿ ಮಾಡೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅದು ಯಾವ ಕ್ಷೇತ್ರ? ರಮ್ಯಾ ನಿಂತ್ಕೊಳ್ಳೋದಾದ್ರೆ ಲೋಕಸಭೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ರಮ್ಯಾ ಎಂಟ್ರಿ ಕೊಡೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಒಂದ್ ಸ್ವಲ್ಪ ದಿನಗಳ ಕಾಲ ಬಹಳ ದೂರ ಇದ್ರು, ಸಿನಿಮಾ ಕ್ಷೇತ್ರದಲ್ಲೂ ಕಾಣಿಸ್ಕೊಳ್ಳಿಲ್ಲ, ರಾಜಕೀಯದಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ. ಬಟ್ ಇತ್ತೀಚೆಗೆ ನಾವು ಗಮನಿಸೋದ್ರೆ ರಮ್ಯಾ ಕಮ್ಬ್ಯಾಕ್ ಆಗಿದ್ದಾರೆ. ಕೆಲವೊಂದಿಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ರಾಜಕೀಯದಲ್ಲೂ ಕೂಡ ಗುರುತಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ರಮ್ಯಾ ಮತ್ತೆ ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಡೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅದರಲ್ಲೂ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ರಮ್ಯಾ ಬಹುತೇಕ ಬೆಂಗಳೂರು ದಕ್ಷಿಣದಿಂದ ಕಣಕ್ಕಿಳಿಸೋದಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ನಟ ದುನಿಯಾ ವಿಜಯ್ ಅವರು, ನಟ ದುನಿಯಾ ವಿಜಯ್ ಕೂಡ ರಾಜಕಾರಣಕ್ಕೆ ಎಂಟ್ರಿ ಕೊಡೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ದುನಿಯಾ ವಿಜಯ್ ಅವರ ಜೊತೆಗೆ ಈಗಾಗಲೇ ಕೈ ನಾಯಕರು ಚರ್ಚೆ ಮಾಡಿದ್ದಾರೆ. ಈಗಾಗಲೇ ಹಲವು ಸ್ಟಾರ್ಗಳ ಜೊತೆಗೆ ಕಾಂಗ್ರೆಸ್ ನಾಯಕರು ಮಾತುಕತೆಯನ್ನ ನಡೆಸಿದ್ದಾರೆ ಲೋಕಸಭಾ ಅಖಾಡದಲ್ಲಿ. ಹಾಗಾದ್ರೆ ಹೇಗಿರುತ್ತೆ ಕಾಂಗ್ರೆಸ್ ಸ್ಟಾರ್ ಕ್ಯಾಂಪೇನ್ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಘಟಾನುಘಟಿ ನಾಯಕರುಗಳು ಇನ್ ಕೇಸ್ ಸ್ಪರ್ಧೆ ಮಾಡಿದ್ರೆ ಘಟಾನುಘಟಿ ಒಂದ್ ರೀತಿಯಲ್ಲಿ ಸ್ಟಾರ್ ಕ್ಯಾಂಪೇನರ್ಗಳಿರ್ತಾರೆ. ದೊಡ್ಡ ದೊಡ್ಡ ಹೀರೋಯಿನ್ಗಳು ಹೀರೋಗಳು ಬಂದು ಕ್ಯಾಂಪೇನ್ ಮಾಡ್ತಾರೆ. ಹಾಗಾಗಿ ಬಹಳಷ್ಟು ನಿರೀಕ್ಷೆ ಇದೆ. ಯಾಕಂದ್ರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ 20+ ಟಾರ್ಗೆಟ್ ಅನ್ನ ಇಟ್ಕೊಂಡಿರೋದ್ರಿಂದ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಸ್ಟ್ರಾಟರ್ಜಿಯನ್ನ ಪ್ಲೇ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರುಗಳು. ಅಂದ್ರೆ ಯಾರನ್ನ ನಿಲ್ಲಿಸಿದ್ರೆ ಸೂಕ್ತ, ಕೆಲವೊಂದಿಷ್ಟು ಕ್ಷೇತ್ರಗಳಿದೆ, ಬಹಳ ಹೈ ವೋಲ್ಟೇಜ್ ಕ್ಷೇತ್ರ, ಆ ಹೈ ವೋಲ್ಟೇಜ್ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರೋದ್ರಿಂದ ಯಾರನ್ನ ನಿಲ್ಲಿಸಿದ್ರೆ ಬಹಳಷ್ಟು ಒಳ್ಳೆಯದು, ಅದರಲ್ಲೂ ಕೂಡ ಸ್ಟಾರ್ಗಳನ್ನ ಕಣಕ್ಕಿಳಿಸುವಂತ ಪ್ಲಾನ್ ಮಾಡ್ತಾ ಇರೋದು, ದೊಡ್ಡ ದೊಡ್ಡ ಸ್ಟಾರ್ಗಳ ಮೇಲೆ ಕಣ್ಣಿಟ್ಟಿರೋದು ಈಗ ಕಾಂಗ್ರೆಸ್. ಹಾಗಾಗಿ ಕಾದು ನೋಡಬೇಕಾಗಿದೆ. ಇವರೆಲ್ಲರೊಟ್ಟಿಗೂ ಕೂಡ ಮಾತುಕತೆ ಆಗಿರೋದ್ರಿಂದ ಮುಂಬರುವ ದಿನಗಳಲ್ಲಿ ಯಾವ ಸ್ಟಾರ್ಗಳು ಯಾವ ಕ್ಷೇತ್ರದಿಂದ ನಿಂತ್ಕೋತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.